ಚಿಕ್ಕೋಡಿ ನಗರದಲ್ಲಿ ತಾಲೂಕಾ ಮಟ್ಟದ ಉಚಿತ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿಠಲ್ ಶಿಂದೆ ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವಿಷಯ ತಿಳಿಸಿದ ಅವರು, ಚಿಕ್ಕೋಡಿಯ ವಿವಿಧ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಾಂಕ್ರಾಮಿಕ ಅಸಾಂಕ್ರಾಮಿಕ ದೀರ್ಘಕಾಲದ ಕಾಯಿಲೆಗಳಿಗೆ ನುರಿತ ತಜ್ಞರಿಂದ ತಪಾಸಣೆ ಪರೀಕ್ಷೆ ಹಾಗೂ ಉಚಿತ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನೀಡಲಿದ್ದಾರೆ. ಇದರ ಲಾಭವನ್ನು ಚಿಕ್ಕೋಡಿ ಹಾಗೂ ತಾಲೂಕಿನ ಸಮಸ್ತ ಜನತೆ ಪಡೆದುಕೊಳ್ಳುವಂತೆ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕೊಣ್ಣೋರೆ ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ, ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಚಿಕ್ಕೋಡಿ ಹಾಗೂ ತಾಲೂಕಿನ ಆರೋಗ್ಯ ಮತ್ತು ಕುಟುಂಬ ಚಿಕ್ಕೋಡಿ ಹಾಗೂ ಐ ಎಮ್ ಎ ಚಿಕ್ಕೋಡಿ ಹಾಗೂ ವಿವಿಧ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಉಚಿತ ಒಂದು ಆರೋಗ್ಯ ಮೇಳ ಹಾಗೂ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಜಾಗೃತಿ ಅಭಿಯಾನವನ್ನು ದಿನಾಂಕ 20/4/2022 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮೊನ್ನೆ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ದೊಲೆ ಸಾಹೇಬ್ ಅನ್ನ ಉಪ ಸದಸ್ಯರು ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಮೊನ್ನೆ ಸನ್ಮಾನ್ಯ ಶ್ರೀ ಗಣೇಶ್ ಕೇಸರಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ, ಮುಜರಾಯಿ ಹಾಜಿ ಮತ್ತು ವಕ್ತ ಸಚಿವರು ಕರ್ನಾಟಕ ಸರ್ಕಾರ ಇವರು ವಹಿಸಿಕೊಳ್ತಾ ಇದ್ದಾರೆ. ಇನ್ನುಳಿದ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಸುಮಾರು ನಾವು ಈ ಕಾರ್ಯಕ್ರಮವನ್ನು ದಿನಾಂಕ 20/4/2022 ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಮುಖ್ಯ ಉದ್ದೇಶ ಸರ್ಕಾರದ ಆರೋಗ್ಯ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿರ್ತಕ್ಕಂಥದ್ದು ಒಂದನೇದು. ಎರಡನೇದು, ಈ ರಾಷ್ಟ್ರೀಯ ಅಭಿಯಾನ ಯೋಜನೆ ಅಡಿಯಲ್ಲಿ ನಾವು ಎ ಬಿ ಆರ್ ಕೆ ಕಾರ್ಡ್ಗಳನ್ನು ಜನರಿಗೆ ಕೊಡ್ತಾ ಇದ್ದೀವಿ. ಇನ್ನೂ ಕೂಡ ಹೆಚ್ಚಿನ ಜನರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದ ಮತ್ತು ತಿಳಿಸಿರ್ಬೇಕಂಥ ಒಂದನೇದು. ಎರಡನೇದು, ಹೆಲ್ತ್ ಕಾರ್ಡ್ಗಳನ್ನು ಕೊಡ್ತಕ್ಕಂಥ ಉದ್ದೇಶ. ಹೆಲ್ತ್ ಕಾರ್ಡ್ ಕೊಟ್ಟರೆ ಅಂದರೆ ಇಡೀ ಭಾರತ ದೇಶದಲ್ಲಿ ಅದು ಹೆಲ್ತ್ ಕಾರ್ಡ್ ಇತ್ತಪ್ಪ ಅಂತಂದರೆ ಅವರು ಅದು ತೋರಿಸಿದಪ್ಪ ಅಂತ ಅವ್ರು ಸಂಪೂರ್ಣವಾಗಿರ್ತಕ್ಕಂಥ ಅವ್ರ ಹಿಸ್ಟ್ರಿ, ಅವ್ರು ಏನು ತೊಂದರೆ ಆಗಿರ್ತಕ್ಕಂಥ ತಿಳ್ಕೊ ಹೋಗ್ತಾ ಇದೆ. ಅದಕ್ಕೆ ಇದನ್ನು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಳ್ಳಲಾಗಿದೆ. ಆ ಜೊತೆಗೆ ನಾವು ಅವರಿಗೆ ಯಾರು ಫಲಾನುಭವಿ ಇರ್ತಾರೋ ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆ ಮಾಡಬೇಕು, ಅವರಿಗೆ ತಪಾಸಣೆ ಮಾಡಿ ಜೊತೆಗೆ ಅವರಿಗೆ ಔಷಧಗಳನ್ನು ನೀಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ವಿ. ಜೊತೆಗೆ ಆಯುಷ್ ವಿಂಗನೂ ಕೂಡ ಅವತ್ತು ಬರ್ತಾ ಇದೆ. ಆಯುಷ್ ವಿಂಗದಲ್ಲಿ ನಾವು ಜನರಿಗೆ ಯೋಗದ ಬಗ್ಗೆ ತಿಳಿಕೆ ಹೇಳ್ತಾ ಇದ್ದೀವಿ. ಜೊತೆಗೆ ಆರೋಗ್ಯ ಕಾರ್ಯಕ್ರಮಗಳನ್ನು ಕೂಡ ನಾವು ಕಲಾತಂಡಗಳ ಮೂಲಕ ಅವರಿಗೆ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಈ ತಂಡದಲ್ಲಿ ಎಲ್ಲ ನಮ್ಮ ಆರೋಗ್ಯ ತಜ್ಞ ವೈದ್ಯರು ಅಂದರೆ ಹೃದಯ ತಜ್ಞರು, ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು, ಯಲಬಿಕ್ಕಳ ತಜ್ಞರು, ವೈದ್ಯಕೀಯ ತಜ್ಞರು, ಕ್ಯಾನ್ಸರ್ ರೋಗ ತಜ್ಞರು, ಮಾನಸಿಕ ರೋಗ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು, ಕಿವಿಮು ಗಂಟಲ ತಜ್ಞರು, ನೇತ್ರ ತಜ್ಞರು, ಚರ್ಮ ರೋಗ ತಜ್ಞರು, ದಂತ ವೈದ್ಯರು, ಜೊತೆಗೆ ಭಾರತೀಯ ಆಯುಷ್ ಪದ್ಧತಿಯ ಎಲ್ಲ ಸೇವೆಗಳನ್ನು ಒದಗಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದಕ್ಕೆ ಈ ತಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಾವು ಜನರಲ್ಲಿ ಬಿಟ್ಕೊಳ್ಳೋದು, ಇದರ ಸದುಪಯೋಗ ಮಾಡ್ಕೋಬೇಕು ಮತ್ತು ನಿಮ್ಮ ಆರೋಗ್ಯ ತೊಂದರೆ ಇದ್ದಾಗ ಹೇಳ್ಕೋಬೇಕು. ಜೊತೆಗೆ ನಿಮ್ಮ ಒಂದು ಈ ಕಾರ್ಯಕ್ರಮ ಮತ್ತೇನೋ ಸಲಹೆ ಸಲಹೆಗಳನ್ನು ಕೊಡಬೇಕು ಮಾಡಿಕೊಂಡು ಇಡೀ ನಮ್ಮ ಈ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾಗಲಿ ಅಂತಕ್ಕಂಥ ಉದ್ದೇಶದ ಸರ್ಕಾರ ಹಮ್ಮಿಕೊಂಡಿದೆ. ಇದನ್ನು ನಾವು ದಿನಕ್ಕೆ 20/4/2022 ಮಾಡ್ತಾ ಇದೆ. ಅದಕ್ಕೆ ಎಲ್ಲ ರಾಷ್ಟ್ರೀಯ ಆರೋಗ್ಯ ಅಧಿಕಾರಿಗಳು ಬರ್ತಾ ಇದ್ದಾರೆ. ಜೊತೆಗೆ ತಡೆಯಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ. ಬಿಮ್ಸ್ ಆಗಿದ್ದು ಬಿಮ್ಸ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಅಲ್ಲಿ ಆಗಲಿಲ್ಲಪ್ಪ ಅಂತಂದರೆ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳೇ ಉಚಿತವಾಗಿ ಮಾಡ್ತಾ ಇದ್ವಿ. ಅಂದರೆ ಬಿ ಪಿ ಎಲ್ ಕಾರ್ಡ್ ಇತ್ತಂದರೆ ಎ ಪಿ ಎಲ್ ಕಾರ್ಡ್ ಇತ್ತಂದರೆ 30% ಮಾತ್ರ ಅವ್ರಿಗೆ ಸೌಲಭ್ಯ ಸಿಗ್ತಾ ಇದೆ. ಎಲ್ಲರೂ ತಮ್ಮ ಒಂದು ಮೊಬೈಲ್ ನಂಬರನ್ನು ಜೊತೆಗೆ ರೇಷನ್ ಕಾರ್ಡ್ ತೊಗೊಂಬರ್ಬೇಕು ಮತ್ತು ಆಧಾರ್ ಕಾರ್ಡನ್ನು ತೊಗೊಂಬರ್ಬೇಕು. ರೇಷನ್ ಕಾರ್ಡ್ ಯಾವುದೇ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಎರಡೂ ನಡೀತದೆ ನಮಗೆ ಮತ್ತೆ ತೊಗೊಂಡು